ಈ ಟ್ರಾನ್ಸ್ಫಾರ್ಮರ್ನ ಸೆಕೆಂಡರಿ ಸೈಡ್ ಫ್ಯೂಸ್ ಬಂದು ಬರ್ನ್ ಆಗೈತೆ. ಸೊ ಅದನ್ನು ರೀಪ್ಲೇಸ್ ಮಾಡಬೇಕು ಪೇಸ್ತ. ಫ್ರೆಂಡ್ಸ್, ಸರಿನಾ? ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಇನ್ಕಮಿಂಗ್ ಫ್ಯೂಸ್ನ ರಿಮೂವ್ ಮಾಡಬೇಕಾಗುತ್ತೆ, ಏಕೆಂದರೆ ಟ್ರಾನ್ಸ್ಫಾರ್ಮರ್ಗೆ ಇನ್ಕಮಿಂಗ್ ಸಪ್ಲೈ ಬರ್ತಾ ಇರುತ್ತೆ. ಇಂದ ನಾವು ಇನ್ಕಮಿಂಗ್ ಫ್ಯೂಸ್ನ ತೆಗೆದಾಕಿದ್ಮೇಲೆ ಸೆಕೆಂಡರಿ ಸೈಡ್ ಫ್ಯೂಸ್ನ ಹಾಕಬೇಕು. ಸೊ ಅದಕ್ಕಿಂತ ಮುಂಚೆನೂ ಆ ಸೆಕೆಂಡರಿ ಸೈಡ್ ಇನ್ಕಮಿಂಗ್ ಫ್ಯೂಸ್ನ ತೆಗೆದಾದ್ಮೇಲೆ ಸೆಕೆಂಡರಿ ಸೈಡ್ನ ಫ್ಯೂಸ್ನ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಆ ಮೂರು ಫೇಸ್ನು ಟ್ರಾನ್ಸ್ಫಾರ್ಮರ್ನ ಮೂರು ಫೇಸ್ನು ಅರ್ಥಕ್ಕೆ ಕನೆಕ್ಟ್ ಮಾಡಬೇಕು ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನೋಡ್ಬಿಡಿ, ಸೊ ಇಲ್ಲಿ ಮಧ್ಯದ ಲೈನ್ ಬಂದು ಫ್ಯೂಸ್ ಬರ್ನ್ ಆಗುತ್ತೆ, ನಿಮ್ಗೆ ಕಾಣಿಸುತ್ತೆ ಅಂದ್ಕೋತೀನಿ ನೋಡಿ. ಸೊ ಇವಾಗ ಬರ್ನ್ ಆಗುತ್ತೆ, ಅದನ್ನು ರೀಪ್ಲೇಸ್ ಮಾಡಬೇಕು. ಸೊ ಅದಕ್ಕೆ ಈ ರೀತಿಯಾದ ಒಂದು ಕಂಡಕ್ಟ್ನ ಲೈಕ್ ಪವರ್ ಆಗಿದೆ 3 mm ಇರುತ್ತೆ. ಸೊ ಈ ಕಂಡಕ್ಟರ್ನ ಸೈಜ್ ಬಂದು 3 mm ಡಯಾಮೀಟರ್, 3 mm ಅಥವಾ 4 mm ಡಯಾಮೀಟರ್ ಇರುತ್ತೆ. ಸೊ ಅದಕ್ಕೆ ಇನ್ನೊಂದು ದೊಡ್ಡದಾಗಿರುವಂಥ ಒಂದು ಕೇಬಲ್ನ ಕನ್ಸಿಡರ್ ಮಾಡಿದ್ದೀನಿ. ಇನ್ಸುಲೇಷನ್ ಇರಬೇಕು, ಮೇನ್ ರೀಸನ್ ಅಂದರೆ ಅರ್ತ್ಗೆ ಕರೆಂಟ್ ಮಾಡಬೇಕು ಫ್ರೆಂಡ್ಸ್. ಮೂರು ಫೇಸ್ನ ಟ್ರಾನ್ಸ್ಫಾರ್ಮರ್ನ ಮೂರು ಫೇಸ್ನ ಅರ್ತ್ಗೆ ಕರೆಂಟ್ ಮಾಡಬೇಕು, ಏಕೆಂದರೆ ಇಂಡಕ್ಷನ್ ಕರೆಂಟ್ ಖಂಡಿತ ಇದ್ದೇ ಇರುತ್ತೆ. ಸೊ ಅದನ್ನು ಅರ್ತ್ಗೆ ಕರೆಂಟ್ ಮಾಡಿದ್ರೆ ಇಂಡಕ್ಷನ್ ಕರೆಂಟ್ ಹೋಗುತ್ತೆ, ಇಲ್ಲಾಂದರೆ ನಮಗೆ ಶಾಕ್ ಕೊಡಲು ಖಂಡಿತ ಇದ್ದರೂ ಇರ್ಬೋದು. ಅದಕ್ಕೆ ನಾವು ಇಂಡಕ್ಷನ್ ಕರೆಂಟ್ನ ರಿಮೂವ್ ಮಾಡಲು ಮೇನಾಗಿ ಅರ್ತ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಕಟ್ಟಾಗೈತೆ. ಸೊ ಇದನ್ನು ರೀಪ್ಲೇಸ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಪ್ಲೇಸ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಅರ್ತ್ಗೆ ಕನೆಕ್ಟ್ ಮಾಡಿದ್ದೀನಿ, ಮೂರು ಕರೆಂಟ್ನೂ, ಐ ಮೀನ್ ಮೂರು ಫೇಸ್ನ ಅರ್ತ್ಗೆ ಕನೆಕ್ಟ್ ಮಾಡಿದ್ದೀನಿ ಇಂಡಕ್ಷನ್ ಕರೆಂಟ್ನ ರಿಮೂವ್ ಮಾಡಲು. ಸರಿನಾ, ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತಾ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ರೀಪ್ಲೇಸ್ ಮಾಡಿದ್ದೀನಿ. ಸೊ ರೀಪ್ಲೇಸ್ ಮಾಡಾದಮೇಲೆ ಇನ್ಕಮಿಂಗ್ ಫ್ಯೂಸ್ ಇರುತ್ತಲ್ಲ, ಸೊ ಅದನ್ನು ಪ್ಲೇಸ್ ಮಾಡಿದ್ಮೇಲೆ ಟ್ರಾನ್ಸ್ಫಾರ್ಮರ್ ಬಂದು ಕಾಮನ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸರಿನಾ? ಸೊ ಇಷ್ಟೇ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇನ್ಕಮಿಂಗ್ ಫ್ಯೂಸ್ನ ಪ್ಲೇಸ್ ಮಾಡ್ತಿದ್ವಿ. ಸೊ ಮೇಯ್ನಾಗಿ ಟ್ರಾನ್ಸ್ಫಾರ್ಮರ್ನ ಏನಾದರೂ ಟ್ರಾನ್ಸ್ಫಾರ್ಮರ್ನಲ್ಲೇ ವರ್ಕಿಂಗ್ ಇದ್ದರೆ ಖಂಡಿತ ಅರ್ತ್ಗೆ ಎಲ್ಲ ಎಕ್ವಿಪ್ಮೆಂಟ್ನ ಕನೆಕ್ಟ್ ಮಾಡಿ ಫ್ರೆಂಡ್ಸ್. ಸೊ ಅದಾದಮೇಲೆ ವರ್ಕ್ ಮಾಡಿ. ಸರಿನಾ? ಲೈವ್ ಮೇಲೆ ಹೇಳ್ತಾ ಇರುವಂಥದ್ದು. ಸೊ ಇದೇ ರೀತಿ ಅಡ್ಬಿಡ್ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.